ಸಭಾಧ್ಯಕ್ಷರೇ ತಾವು ಕಳೆದ ಕಾಂಗ್ರೆಸ್ ಪಕ್ಷದವರು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನು ಜನತೆಗೆ ನೀಡಿ ಆಡಳಿತ ಪಕ್ಷವನ್ನು ಇವತ್ತು ಅದರ ಅಧಿಕಾರವನ್ನು ಪಡೆದಿರ್ತಕ್ಕಂಥದ್ದು ಸಂತೋಷ ಆದರೆ ಈ ಐದು ಗ್ಯಾರಂಟಿಗಳನ್ನು ನೀಡುವ ಸಂದರ್ಭದಲ್ಲಿ ಯಾವ ಗ್ಯಾರಂಟಿಗೂ ಕೂಡ ಕಂಡೀಷನ್ ಇರಲಿಲ್ಲ ಇವತ್ತು ಎಲ್ಲ ಗ್ಯಾರಂಟಿಗಳಿಗೆ ಕಂಡೀಷನ್ ಹಾಕೋದ್ರ ಮೂಲಕ ಏನು ಜನತೆ ಆ ಗ್ಯಾರಂಟಿಗಳ ಬಗ್ಗೆ ಆಸೆಯನ್ನು ಇಟ್ಕೊಂಡು ವಿಶ್ವಾಸವನ್ನು ಇಟ್ಕೊಂಡು ಮತ ನೀಡಿದರೆ ಅವ್ರಿಗೆ ತುಂಬ ನೋವಾಗ್ತಕ್ಕಂಥ ಕಾರ್ಯ ಈ ಸಂದರ್ಭದಲ್ಲಿ ನಡೀತಾ ಇರ್ತಕ್ಕಂಥದ್ದು ತುಂಬ ದುಃಖಕರವಾದಂಥ ಸಂಗತಿ ಇವತ್ತು ನಮ್ಮ ಆಡಳಿತ ಪಕ್ಷದವರು ಪದೇ ಪದೇ ಹೇಳ್ತಾರೆ ಈ ಐದು ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡಬೇಡಿ ಅಂತೇಳಿ ನಾವು ಟೀಕೆ ಮಾಡಲ್ಲ ಆದರೆ ಐದು ಗ್ಯಾರಂಟಿಗಳು ಅವರು ಯಾವ ರೀತಿ ಜನರಿಗೆ ಆಶ್ವಾಸನೆ ಕೊಟ್ಟಿದ್ರು ಪ್ರಣಾಳಿಕೆಯಲ್ಲಿ ಸೇರಿಸಿದ್ರು ಮನೆ ಮನೆಗೆ ಹೋಗಿ ಅವರು ಎಲ್ಲರಿಗೂ ಗ್ಯಾರಂಟಿ ಅಂತ ಹೇಳಿದ್ರು ಆ ರೀತಿ ಎಲ್ಲಗಳನ್ನು ಗ್ಯಾರಂಟಿಯನ್ನು ನೀ ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಬಂಧುಗಳೇ ಇವತ್ತು ಜನತೆ ಅನೇಕ ಆಸೆಗಳಿಂದ ನಮ್ಮನ್ನೆಲ್ಲ ಶಾಸಕರನ್ನಾಗಿ ಕಳಿಸಿದೆ ನನ್ನ ಹರಿಹರ ಕ್ಷೇತ್ರ ನೀರಾವರಿ ಪ್ರದೇಶದ ಕ್ಷೇತ್ರ ಒಂದು ಭಾಗದಲ್ಲಿ ತುಂಗಭದ್ರಾ ನದಿ ಆ ತುಂಗಭದ್ರಾ ನದಿಯಿಂದ ಮರಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಹಿಟ್ಟಿಗೆ ಹರಿಹರ ತಾಲೂಕಿನಲ್ಲಿ ಹಿಟ್ಟಿಗೆ ಉತ್ಪಾದನೆ ಪ್ರಮುಖ ಒಂದು ಉದ್ಯಮ ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ರಸ್ತೆಗಳೇ ಇಲ್ಲ ಇಪ್ಪತ್ತು ಮೂವತ್ತು ಟನ್ನಿನ ಲಾರಿಗಳು ಮರಳು ತಗೊಂಡು ಹೋಗ್ತಕ್ಕಂಥದ್ದು ಇಟ್ಟಿಗೆಗೆ ಮಣ್ಣನ್ನು ತಗೊಂಡು ಹೋಗ್ಕೊಂಡು ಹೋಗ್ತಿರೋದ್ರಿಂದ ನಮ್ಮ ತಾಲೂಕಿನಲ್ಲಿ ಒಂದು ಕಿಲೋಮೀಟರ್ ಉತ್ತಮವಾದಂಥ ರಸ್ತೆ ಇಲ್ಲ ಈ ಸರ್ಕಾರ ಐದು ಗ್ಯಾರಂಟಿಗಳನ್ನು ತುಂಬೋದರಲ್ಲೇ ನಡೆಯುತ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಅನೇಕ ಶಿಕ್ಷಣದ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿತ್ತು ರಸ್ತೆಗಳಿಗೆ ಆದ್ಯತೆಯನ್ನು ಕೊಡಬೇಕಾಗಿತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗಿತ್ತು ಆದರೆ ಇವತ್ತು ನೀರಾವರಿ ಬಗ್ಗೆ ಕೂಡ ಗಮನ ಕೊಡಬೇಕಾಗಿತ್ತು ಇವತ್ತು ನಮಗೆ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಸಚಿವರನ್ನು ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ಒಂದು ಸಂತೋಷ ಅವ್ರ ಮುಖದಲ್ಲಿ ಕಾಣ್ತಾ ಇಲ್ಲ ಇವತ್ತು ಈ ಗ್ಯಾರಂಟಿಗಳನ್ನು ಈಡೇರಿಸೋದ್ರಲ್ಲೇ ಒಂದು ವರ್ಷ ಕಳೆದರೆ ನಾವು ಇಪ್ಪತ್ನಾಲ್ಕು ಜನ ಶಾಸಕರು ನಮ್ಮ ಕ್ಷೇತ್ರದ ಜನತೆಗೆ ಮುಖವನ್ನು ಯಾವ ರೀತಿ ತೋರಿಸ್ಬೇಕು ಅಂತಕ್ಕಂಥದ್ದು ತಾವು ಪಿ ಡಬ್ಲ್ಯೂ ಡಿ ಸಚಿವರನ್ನ ನೀರಾವರಿ ಸಚಿವರನ್ನ ತಾವು ಆಮೇಲೆ ಆರ್ ಡಿ ಪಿ ಆರ್ನ ಸಚಿವರನ್ನ ನಮ್ಮ ಕ್ಷೇತ್ರಕ್ಕೆ ಕಳಿಸ್ರಿ ಒಂದು ಕಿಲೋಮೀಟರ್ ರಸ್ತೆ ಓಡಾಡೋಕ್ಕೇನಾದರೂ ಬಂದರೆ ನಾನು ಈ ಈ ಒಂದು ಇದಕ್ಕೆ ರಾಜೀನಾಮೆಯನ್ನು ಕೊಡ್ತೇನೆ ಇಂತಹ ದುಸ್ಥಿತಿ ಇವತ್ತು ಹರಿಹರ ತಾಲೂಕಿನಲ್ಲಿ ಬಂದಿದೆ ರಸ್ತೆ ಮಾಡಲಿಲ್ಲ ಈಗ ನಮ್ಮೇಲೆ ಹೇಳ್ತಿದ್ದಾರೆ ಅಲೋ ನಮ್ಮ ನಾನು ನಾನು ಮಾತಾಡೋದು ಕಡಿಮೆ ಮಾತಾಡಿ ಮಾತಾಡೋದು ಕಡಿಮೆ ಸ್ವಲ್ಪ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ

ದಯವಿಟ್ಟು ಹಿರಿಯ ಶಾಸಕರು ಸಚಿವರು ಇದ್ದೀರಿ ನಾ ಪೂರ್ಣ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ನನಗೆ ಇದು ಬರೀ ನನ್ನ ಪ್ರಶ್ನೆ ಅಲ್ಲ ನೂತನವಾಗಿ ಶಾಸಕರಾಗಿದ್ದಂಥವ್ರು ಇರ್ಬೋದು ಕಾಂಗ್ರೆಸ್ ಪಕ್ಷದ ಶಾಸಕರಿಗೂ ಇರ್ಬೋದು ಅವರಲ್ಲೂ ಕೂಡ ಅಳುಕಿದೆ ಈಗ ಇವತ್ತು ಜನತೆ ಜನತೆ ವಿಷಯ ಇಷ್ಟೇ ತಾವೇನು ಪ್ರಸ್ತಾಪ ಮಾಡಿದೆ ಅಂತೇಳಿ ನಿಮ್ಮ ಕ್ಷೇತ್ರ ರಸ್ತೆಗಳು ಕಟ್ಟೋಗಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರಿ ವಿಚಾರ ಸಂಬಂಧಪಟ್ಟಾಗಿ ಮಂತ್ರಿಗಳು ಏನಂತ ಹೇಳಿದ್ರೆ ಹಿಂದೆ ಯಾವ ಸರ್ಕಾರ ಇತ್ತು ಅದಕ್ಕೆ ಯಾರಿಗೂ ಡೆವಲಪ್ ಮಾಡ್ಲಿಲ್ಲ ಸರ್ಕಾರ ಕಾರಣ ಅಂತ ಅದಕ್ಕೆ ತಾವೇನು ಹೇಳ್ತೀರಿ ಅವಾಗ ನಾನ್ ಇರಲಿಲ್ಲ ಬೇರೆ ಬೇರೆ ಶಾಸಕರು ಇದ್ರ ಅಂತೇಳಿ ಈಗ ಒಟ್ಟಾರೆ ಏನಂತ ನಿಮ್ಮ ಕ್ಷೇತ್ರ ಡೆವಲಪ್ ಆಗ್ಬೇಕು ಅದಲ್ವಾ ಹೌದು ನಿಮ್ಮ ನಿಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ಆಗ್ಬೇಕು ರಸ್ತೆಗಳು ಹೌದು ಅದು ಹೇಳಿದ್ರೆ ನಿನ್ನ ಸರ್ಕಾರ ಏನು ಮಾಡ್ಲಿಲ್ಲ ನೀವು ಈ ಸರ್ಕಾರ ನೀವು ಬಂದು ನಮ್ಗೆ ವಿಷಯ ಅನುದಾನ ಹೆಚ್ಚು ಕೊಡಿ ಅಂತ ಹೇಳಿ ಅಷ್ಟೇ ಅಲ್ಲ ಇನ್ನು ಹರಿಹರ ತಾಲೂಕಿನ ಬೈರನು ಪಾದದ ಏತ ನೀರಾವರಿ ಆ ಬೈರನು ಪಾದದ ನೀರಾವರಿಯ ಬಗ್ಗೆ ನೀರಾವರಿ ಸಚಿವರಾಗಿದ್ದಂಥ ಡಿ ಕೆ ಶಿವಕುಮಾರ್ ಈಗ ಉಪಮುಖ್ಯಮಂತ್ರಿಗಳು ಅವರು ಕೂಡ ನಾನು ಈ ಒಂದು ಬೈರನು ಪಾದದ ಏತ ನೀರಾವರಿನ ಜಾರಿಗೆ ತರ್ತೇನೆ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ